ಸುಪ್ರೀಂಕೋರ್ಟ್ನ ಅಯೋಧ್ಯೆಯ ಐತಿಹಾಸಿಕ ತೀರ್ಪನ್ನ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸ್ವಾಗತಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಬಾಬ್ರಿ ಮಸೀದಿಯನ್ನು ಒಡೆದಿದ್ದು ತಪ್ಪು ಅಂತ ಕೋರ್ಟ್ ತೀರ್ಪಿತ್ತಿದೆ, ಆದರೆ ಬಂಧಿತ ಆರೋಪಿಗಳು ಈಗ ಖುಲಾಸೆಯಾಗಿದ್ದಾರೆ. ಮಸೀದಿಯನ್ನ ಒಡೆದದ್ದು ತಪ್ಪು ಅಂದಮೇಲೆ ಅವರಿಗೆ ಪರಿಹಾರ ಕೊಡಲೇಬೇಕಿತ್ತು. ಈ ಹಕ್ಕಿಗಾಗಿ ಹೋರಾಟ ಮಾಡಿದವರು ಅನೇಕ ಮಂದಿ ಇದ್ದಾರೆ. ಇವರು ನೊಂದ ಸಮುದಾಯಕ್ಕೆ ಪರಿಹಾರ ಕೊಡಬೇಕಿತ್ತು. ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಬಹುದಿತ್ತು, ಆದರೆ ಇದ್ಯಾವುದರ ಬಗ್ಗೆಯೂ ಚರ್ಚೆ ಆಗಿಲ್ಲ. ಆದರೂ ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾನು ಸ್ವಾಗತಿಸುತ್ತೇನೆ ಅಂತ ಗೌಡರು ತೀರ್ಪಿನ ಬಗ್ಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಮಾತನ್ನು ಹೇಳ್ತಾರೆ, ಇದು ಒಡೆದಿದ್ದು ತಪ್ಪು ಅಂತ. ಒಡೆದಿರೋ ತಪ್ಪು ಅಂತ ಅಂದ್ರೆ ನಿನ್ನೆ ಒಡೆದಂತವ್ರಿಗೆಲ್ಲರೂ ಕೇಸ್ ಖುಲಾಸೆ ಮಾಡಿದ್ದಾರೆ, ಅದು ಮುಕ್ತಾಯಾಗಿದೆ. ಅದ್ರ ಬಗ್ಗೆ ಮತ್ತೆ ರಿವೋಕ್ ಮಾಡುವ ಅವಶ್ಯಕತೆ ಇಲ್ಲ. ಆದ್ವಾರ ಹಿರಿಯರಿದ್ದಾಗ ಏನಾದ್ರು ಚರ್ಚೆ ಮಾಡಿ. ದ ಪಾಯಿಂಟ್ ಒಡೆದಿರೋ ತಪ್ಪು ಅಂತ ಹೇಳಿದ ಮೇಲೆ ಇಲ್ಲಿ ನಾವು ಏನು ಅದರಿಂದ ಹೇಳ್ತಾ ಇರ್ತೀವಿ, ರಾಮ ದೇವಸ್ಥಾನ ಕಟ್ಟಲೇಬೇಕು ಅಂತೇಳಿ ಅವರ ಹೋರಾಟ ನಡೆಯಿತು. ಇವತ್ತು ತೀರ್ಪು ಕೊಟ್ಟ ಮೇಲೆ ಕಟ್ಟೋದಕ್ಕೆ ಅವಕಾಶ ಮಾಡಿ. ಇದು ಆರ್ ಎಸ್ ಎಸ್ ವ್ಯಾಪ್ತಿಯಲ್ಲಿರಬೇಕು, ಇಷ್ಟನ್ನು ಒಳದಾಯಿತಲ್ಲಪ್ಪ ಅವರಿ ಮಸೀದಿ. ಅದಕ್ಕೆ ಸ್ವಲ್ಪ ಹಣ ಕಾಂಪನ್ಸೇಷನ್ ಯಾರು ಕೊಡ್ಬೋದಾಗಿತ್ತು ಅನ್ನೋದು ನನ್ನ ಭಾವನೆ.